ನಾವೇ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡ್ವಿ ಅದಕ್ಕೆ. ಹಾಗಂತೀಯ? ಅವರು ಇನ್ನೂ ಅದೇ ದುಃಖದಲ್ಲಿದ್ದಾರೆ. ಅಲ್ಲ ಅಮಿತಾ, ಸತ್ತಿದ್ದಿದ್ರೆ ಹೇಗಾದ್ರೂ ಗೊತ್ತಾಗ್ತಿತ್ತಲ್ವಾ? ಹೆಣ ಸಿಕ್ಕಿದ್ರು ನನಗೆ ಹೇಳೋದು ಬೇಡ, ಅಲ್ಲೇ ಸುಟ್ಟು ಹಾಕಿ ಅಂತ ಅಂಕಲ್ ಪೊಲೀಸರಿಗೆ ಬರ್ಕೊಟ್ಟು ಬಂದಿದ್ದಾರಂತೆ. ಅದಕ್ಕೆ ಸತ್ ಸುದ್ದಿನೂ ಸಿಕ್ಕಿಲ್ಲ. ಅವ್ರ ಮಾತು ನಂಬೋದಾ ಅಮಿತಾ? ಯಾಕದಕ್ಕೆ ನಿಮ್ಗೆ ಅಪನಂಬಿಕೆ? ಬದುಕಿದ್ದಾನಂತ ಅನ್ನಿಸ್ತಿದ್ಯಾ? ಚೆಚ್ಚೆ, ಹಾಗೇನಿಲ್ಲ. ಮಂಜುಳನ ಹತ್ರ ನಂಬರ್ ಇದೆಯಲ್ವಾ, ಅದು ಅಲ್ಲದೆ ನಂಬರ್ ಚಾಲನೆಯಲ್ಲಿದೆ, ಅದಕ್ಕೆ ಅನುಮಾನ ಬಂತು. ಅದು ಚಾಲನೆಯಲ್ಲಿದೆ ಅಂತ ನಿಮಗೆ ಹೇಗೆ ಗೊತ್ತಾಯ್ತು? ಹೌದಲ್ವಾ, ಮಂಜುಳನ ಹತ್ರ ನಂಬರ್ ಇದೆಯಲ್ಲ, ಅದು ಚಾಲನೆಯಲ್ಲಿ ಇಲ್ಲ ಅಂತಿದ್ರೆ ಚಿತ್ರಕ್ಕನಿಗೆ ಯಾಕೆ ಕೊಡ್ತಿದ್ಲು? ಹಾಗೆ ಯೋಚನೆ ಮಾಡಿದೆ. ಪ್ರಣವ್ ತಾಯಿ ಹೇಳಿದ್ದು ನಿಜ ಇರುತ್ತೆ ಬಿಡು. ಅವ್ರ ತಾಯಿ ಹೇಳೋದೇ ಬೇಕಿರಲಿಲ್ಲ, ಅವ್ರ ಮುಖ ನೋಡಿದ್ರೆ ಸಾಕು ಮಗನನ್ನ ಕಳ್ಕೊಂಡವ್ರ ನೋವು ಹಾಗೆ ಕಾಣಿಸುತ್ತೆ ಪಾಪ. ಆದ್ರೆ ಮಂಜುಳ ಕಲ್ಪನಾ ಅವ್ರ ಮನೆಗೇನು ಹೋಗಿಲ್ವಂತೆ. ಕಲ್ಪನಾ ಪ್ರಾಣ ಸಂಬಂಧ ಅವ್ರಿಗೆ ಗೊತ್ತೂ ಇಲ್ಲ. ಈ ಮಂಜುಳ ಯಾಕೆ ಆ ನಂಬರ್ನ ಚಿತ್ರಕ್ಕೆ ಕೊಟ್ಲು? ಈಗ ಅದೇ ನನ್ನ ತಲೆಯಲ್ಲಿ ಕೊರಿತಾ ಇರೋದು. ಅಮಿತಾ, ಅಕಸ್ಮಾತ್ ಪ್ರಣವ್ ಏನಾದ್ರೂ ದಿಢೀರಂತ ನಮ್ಮ ಮುಂದೆ ಬಂದ್ ನಿಂತ್ರೆ ಕಪಾಳಕ್ಕೆ ಬಾರಿಸ್ತೀನಿ. ಅದಕ್ಕೆ ನೀವೇ ಅವನ ಕತ್ತಿನ ಪಟ್ಟಿ ಹಿಡಿದು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಬೇಕು. ಕಲ್ಪನೆ ನಿನಗೆ ಬೇಕಿತ್ತ ಅಂತ ಉಗಿಬೇಕು. ನೀವೇ ಅವನ ಸತ್ಯ ಬಾಯಿ ಬಿಡಿಸ್ಬೇಕು. ಅಪ್ಪ ಅಮ್ಮಂಗೆ ಈ ಸತ್ಯ ಏನಂತ ತಿಳಿಬೇಕು. ಅದಕ್ಕೆ ಏನ್ ಪ್ರಯೋಜನ ಹೇಳು? ಕಲ್ಪನಾ ಹೀಗೆಲ್ಲ ಆಗುತ್ತೆ ಅಂತಾನೆ ಮನೆ ಬಿಟ್ಟು ಓಡ್ ಹೋಗಿರೋದು. ಅಂತೂ ಕಲ್ಪನೆ ನನ್ನ ಬದುಕನ ಮುಗ್ತಿದ್ಲು, ಈಗ ಅವಳು ಎಲ್ಲೋ ಮಣ್ತಿನಕ್ಕೆ ಹೋಗಿದ್ದಾಳೆ. ಅವಳು ಮೋಸ, ಅವಳಿಗೆ ತಿರುಗಿದೆ. ಅದಕ್ಕೆ ಪ್ರಾಣವನ್ನ ಬಲೆಗೆ ಹಾಕೊಂಡು ಅವಳಿಗೆ ನನ್ನ ಎರಡರಷ್ಟು ನೋವು ತಟ್ಟಬೇಕು. ಅದಕ್ಕೆ